ದರ್ಶನ್ ಸರ್, ನಾನ್ ಇಲ್ಲಿ ಸರ್ ಸರ್ ಅಂತೀನಿ. ಎಲ್ಲಾರು ಸಿಕ್ಕದಾಗ ಅಂಕಲ್ ಅಂತ ಕರೀತೀನಿ. ನಿನಗ ಮಕ್ಕಳು, ನಿನಗಿಬ್ರು ಮಕ್ಕಳು ಅಂತ ಹೇಳಕ್ ಆಗಲ್ಲ. ನೀನು ದಯವಿಟ್ಟು ಇಟ್ಕೊಂಡು ಬಂದ್ರೆ ನಂಗೆ ನೋಡಕ್ ಸಹ, ನನ್ ನೋಡ್ತಾ ಇದ್ರೆ ಹಂಗೆ ನೋಡ್ಕೊಂಡು ಕೂತಿರ್ತಾರೆ. ನಿನಗಿಬ್ರು ಮಕ್ಕಳು ಅಂತ ಹೇಳಕ್ ಆಗಲ್ಲ. ದರ್ಶನ್ ಸರ್ ಹೆಂಗೆ ಅಂದ್ರೆ ಇಸ್ ವೆರಿ ಪ್ರೊಟೆಕ್ಟಿವ್. ನನ್ಕಿಂತ ಹೆಚ್ಚಾಗಿ ಅವಾಗೆಲ್ಲ ದರ್ಶನ್ ಸರ್ ಜೊತೆ ನಮ್ಮ ಅಮ್ಮನೇ ಕ್ಲೋಸ್. ಹೀರೋಯಿನ್ ಅನ್ನೋದು ದೂರದ ಮಾತೇ ಇತ್ತು. ಚೈಲ್ಡ್ ಆರ್ಟಿಸ್ಟ್ ಆಗಿದ್ದವರು ಸಿನಿಮಾದಲ್ಲಿ ಅಷ್ಟು ಸಕ್ಸಸ್ಫುಲ್ ಆಗಲ್ಲ. ಲಾಲಿ ಹಾಡು ಪಿಕ್ಚರು, ಚಂದು, ಕಲ್ಲರಳಿ ಹೂವಾಗಿ, ತಿಮ್ಮ, ಹೊಸ ಪರಿಚಯ, ಅಮೂಲ್ಯ ಅಂತ ಕೊಟ್ಟಿದ್ದ ಪ್ರೀತಿನೇ ಬೇರೆ. ಆಮೇಲೆ ಬಂದಿದ್ದು ಗೋಲ್ಡನ್ ಕ್ವೀನ್ ಅಮೂಲ್ಯ ಅಂತ ಕೊಟ್ಟಿದ್ದ ಪ್ರೀತಿನೇ ಬೇರೆ. ದರ್ಶನ್ ಸರ್ ಜೊತೆ ಮಾಡಿ, ಸುದೀಪ್ ಸರ್ ಜೊತೆ ಮಾಡಿ, ವಿಷ್ಣು ಸರ್ ಜೊತೆ ಮಾಡಿ. ನನ್ನ ಫಸ್ಟ್ ಪಿಕ್ಚರ್ ವಿಷ್ಣು ಸರ್ ಜೊತೆ ಮಾಡಿರೋದು. ನನ್ನ ಫ್ರೆಂಡ್ಸ್ ಹೇಳೋದು, ಆಟೋದಲ್ಲಿ ಹೋದಾಗ ನಾನು ನಿನ್ನ ಫೋಟೋ ಹಾಕ್ಕೊಂಡಿದ್ರು, ನಾನು ನೋಡ್ದೆ ಕಣೆ ಅಂತ ಹೇಳೋದು. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಕೆಲವು ಕಲಾವಿದರು ನಮಗೆ ಸಿಗೋದಿಲ್ಲ, ಅಂದರೆ ಕಾರಣಗಳಿಲ್ಲದೇ ಅವ್ರು ಸಿಗೋದಿಲ್ಲ. ಯಾವಾಗ ಒಂದು ವೇದಿಕೆ ಸಿಗುತ್ತೋ ಅಲ್ಲಿ ಅವರು ತಮ್ಮ ಪ್ರೀತಿಯ ಮಾತನ್ನು ಹೇಳ್ತಾರೆ. ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟಿ ಅಮೂಲ್ಯ ಅವರು ಸಿಕ್ಕಿದ್ದಾರೆ. ನೀವು ನೆಕ್ಸ್ಟ್ ಸಿನಿಮಾ ಯಾವಾಗ ಮಾಡ್ತೀರಿ ಅದು ಮ್ಯಾಟ್ ಆಗೋದಿಲ್ಲ, ಬಟ್ ನಿಮಗೋಸ್ಕರ ಕಾಯುವಂಥ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ, ಅವರು ಅಮೂಲ್ಯ ಕೀಪ್ ಆನ್ ಡೂಯಿಂಗ್ ಸಿನಿಮಾಸ್ ಅಂತ ಒಂದು ನಿರೀಕ್ಷೆ ಇರ್ತಾರೆ. ಆ ಥರದ ನಿರೀಕ್ಷೆ ಇರುವಂಥ ಅಭಿಮಾನಿಗಳಿಗೆ ಖಂಡಿತ ಮಾಡ್ತೇನೆ. ನಾನು ಅದನ್ನೇ ಎಲ್ಲರಿಗೂ ಅದನ್ನೇ ಹೇಳ್ತಾರೆ. ನಾನು ಹುಟ್ಟಾಗಿಂದನೂ ನೋಡ್ತಿರೋದೇ ಬಣ್ಣ, ನಾನು ಮಾಡ್ತಿರೋದೇ ಸಿನಿಮಾ, ನಂದು ಇರೋ ಒಂದು ಐಡೆಂಟಿಟಿನೇ ಸಿನಿಮಾ. ಸೊ ಕಡೆವರೆಗೂ ಆ ಒಂದು ಐಡೆಂಟಿಟಿನ ಜನಗಳ ಪ್ರೀತಿ ಆಗಿರ್ಬೋದು, ಅದನ್ನು ನಾನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಸೊ ದಟ್ ಈಸ್ ಒಂದು ರೀತಿ ಗಾಡ್ ಗಿಫ್ಟ್, ಒಂದು ರೀತಿ ಅಭಿಮಾನಿಗಳ ಗಿಫ್ಟು. ಸೊ ಅದನ್ನು ನಾನು ಮಾಡಲ್ಲ ಅಂತ ಅಂತ ಹೇಳೋದಕ್ಕೂ ಆಗಲ್ಲ. ಸೊ ಮಾಡೇ ಮಾಡ್ತೀನಿ ನಾನು. ಆ್ಯಂಡ್ ಸ್ಪೆಷಲಿ ಕ್ರಿಟಿಕ್ಸ್ ಬಗ್ಗೆ ಮಾತಾಡಿದ್ರೆ, ಅಂದರೆ ಯಾವುದೇ ಒಬ್ಬ ಕಲಾವಿದರಿಗಾಗಲಿ ನಾನು ಮಾಡೋಂಥ ಒಂದು ಪ್ರಾಜೆಕ್ಟ್ಗೆ ದೊಡ್ಡ ಮಟ್ಟದ ಒಳ್ಳೆ ಕ್ರಿಟಿಕ್ ಬರಬೇಕು ಅಂದರೆ ಕ್ರಿಟಿಕ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ ಕೆರಿಯರ್ಗೆಲ್ಲ. ಈ ಥರದ್ದು ಕ್ರಿಟಿಕ್ಗೆ ತುಂಬ ಜನ ಅಪ್ಸೆಟ್ ಆಗ್ತಾರೆ, ಅಂದರೆ ನಾನು ನೆಕ್ಸ್ಟ್ ಸಿನಿಮಾ ಮಾಡಲೋ ಬೇಡ, ಆ ಥರದ್ದು ತುಂಬ ಮೈಂಡ್ ಸೆಟ್ಗಳು ಇರ್ತವೆ. ಆ ಥರದ್ದು ಆಡಿಯನ್ಸನ್ನು ಆ ಥರದ ಕಲಾವಿದರು ನೀವು ನೋಡಿರ್ತೀರಿ ಅಲ್ವಾ, ಅದ್ರ ಬಗ್ಗೆ ಒಂದು ರಿಯಾಕ್ಷನ್? ಅಫ್ಕೋರ್ಸ್ ಎಲ್ಲ ಭಯ ನನಗೂ ಇರುತ್ತೆ. ಇವಾಗ ನಾನೊಂದು ಸಬ್ಜೆಕ್ಟ್ ಒಪ್ಕೋಬೇಕಾದ್ರೆ ಹೆಂಗೆ ಜನ ನನ್ನನ್ನು ಇಷ್ಟಪಡ್ತಾರೆ, ಇದರಲ್ಲಿ ನಾನು ಹೆಂಗೆ ಪರ್ಫಾಮ್ ಮಾಡ್ಬೋದು, ಪ್ರತಿಯೊಂದು ಶಾರ್ಟಲ್ಲೂ ನಾನು ಹೆಂಗೆ ಪರ್ಫಾಮ್ ಮಾಡ್ಬೋದು, ನಾನು ಹಿಂಗೆ ಪರ್ಫಾಮ್ ಮಾಡಲ್ಲ, ಹಂಗೆ ಪರ್ಫಾಮ್ ಮಾಡಲ್ಲ, ಆ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಅದೆಲ್ಲದನ್ನು ಮೀರಿ ಒಂದೊಂದು ಸಿನಿಮಾ ಐದರ್ ನಮ್ಮ ಹಾರ್ಡ್ ವರ್ಕ್ ಜೊತೆಗೆ ಲಕ್ಕೂ ಮ್ಯಾಟರ್ ಆಗುತ್ತೆ. ಇಟ್ಸ್ ನಾಟ್ ಬರೀ ನಾವು ಹಾರ್ಡ್ ವರ್ಕ್ ಮಾಡಿ ನಮ್ಮ ಹಣೆ ಬರ್ದಲ್ಲಿ ಅದಿಲ್ಲ ಅಂತಂದರೆ ಅದು ಹಿಟ್ಟಾಗಲ್ಲ. ಸೊ ಐ ಥಿಂಕ್ ಲಕ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅನಿಸುತ್ತೆ. ಆ ಒಂದು ಟೈಮ್, ಆ ಒಂದು ಗಳಿಗೆ, ನಮ್ಮ ಹಾರ್ಡ್ ವರ್ಕ್ ಜೊತೆಗೆ ಎಲ್ಲ ಪ್ರತಿಫಲಗಳು ಸೇರಿಕೊಂಡಾಗ ಒಂದು ಸಿನಿಮಾ ಚೆನ್ನಾಗಾಗುತ್ತೆ. ಸೊ ಐ ಥಿಂಕ್ ಕ್ರಿಟಿಕ್ಸ್ ಅಂತ ಬಂದಾಗ ನಾನು ಅದೇ ಹೇಳ್ತಾ ಇದ್ನಲ್ಲ ಮುಂಚೆ, ಎಷ್ಟು ಹೆದರ್ಕೊಳ್ತಾ ಇದ್ದೆ ಅಂದರೆ ಭಾನುವಾರ ಪೇಪರ್ಗೋಸ್ಕರ ಕಾಯ್ತಾ ಇದ್ದೆ. ಶುಕ್ರವಾರ ಎಲ್ಲ ಪಿಕ್ಚರ್ ನೋಡಿದ್ರೆ ನಮ್ಮ ಜರ್ನಲಿಸ್ಟ್ಗಳೆಲ್ಲ ಸಂಡೇ ಬೆಳಗ್ಗೆ ಎಲ್ಲ ಪೇಪರ್ನೂ ಇಟ್ಕೊಂಡು, ಓಕೆ ನನ್ನ ಬಗ್ಗೆ ಫಸ್ಟ್, ನಾನು ಬೇರೆ ಸಿನಿಮಾ ಇಡೀ ಸಿನಿಮಾ ಬಗ್ಗೆ ಓದ್ತಾ ಇರಲಿಲ್ಲ, ನನ್ನ ಬಗ್ಗೆ ಏನೇನು ಬರ್ದಿದ್ದಾರೆ ಅಂತ ಓದಿ ಆಮೇಲೆ ಕಂಪ್ಲೀಟ್ ಸಿನಿಮಾ ಬಗ್ಗೆ ಏನು ಬರ್ದಿದ್ದಾರೆ, ವಾಟ್ ಆರ್ ದ ಬ್ಯಾಕ್ಲಾಗ್ಸ್ ಅಂತ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಸ್ಫೂರ್ತಿಯಾಗಿ ತೊಗೊಬೇಕು. ಈಗ ಅಕಸ್ಮಾತ್ ಅಮೂಲ್ಯ ಈ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಐ ಹ್ಯಾವ್ ಟು ಟೇಕ್ ಇಟ್, ಓಕೆ ಯಾಕೋ ಚೆನ್ನಾಗಿ ಮಾಡಿಲ್ಲ ಅಂತ ಸರ್ ಬರೆದಿದ್ದಾರೆ, ಐ ಹ್ಯಾವ್ ಟು ಇಂಪ್ರೂವ್ ಆನ್ ಇಟ್, ಅಥವಾ ನನ್ನ ವಾಕಿಂಗ್ ಸ್ಟೈಲ್ ಚೆನ್ನಾಗಿಲ್ಲ ಅಂತಂದರೆ ಐ ಹ್ಯಾವ್ ಟು ಇಂಪ್ರೂವ್ ಆನ್ ಇಟ್ ಅಂತ ಯೋಚನೆ. ಆ್ಯಂಡ್ ಸ್ಪೆಷಲಿ 90s ಬೇಬಿ ಶ್ಯಾಮಲಿ ಅನ್ನೋಂಥ ಒಬ್ಬ ಆರ್ಟಿಸ್ಟ್, ಅಂದರೆ ಭೈರವಿ ಅನ್ನೋಂಥ ಸಿನಿಮಾ ಇವತ್ತಿಗೂ ಅದು ಕಾಡುತ್ತೆ. ಅಂದರೆ ಅವ್ರು ದೊಡ್ಡವರಾಗಿ ಸುಮಾರು ಸಿನಿಮಾಗಳನ್ನ ಮಾಡಿರ್ಬೋದು, ಬಟ್ ಈ ಬಾಲ ನಟಿಯಾಗಿ ಬಾಲ ಕಲಾವಿದರಾಗಿ ಬಂದಂಥವ್ರೆಲ್ಲರೂ ತಮ್ಮ ಲೆಗಸಿನ ಹಂಗೆ ಮೇಂಟೈನ್ ಮಾಡ್ತಾರೆ. ನೀವು ಕೂಡ ನೆನೆಸ್ಕೊಂಡ್ರಿ, ನಾನು ತುಂಬ ಚಿಕ್ಕ ವಯಸ್ಸೆಲ್ಲ ಇಂಡಸ್ಟ್ರಿಗೆ ಬಂದೆ ಅಂತ. ಆ ಥರದ ಒಂದು ರೀಕ್ಯಾಪ್ ಅಂತ ತೊರಟಾಗ ಆ ಒಂದು ಡೈಮೆನ್ಷನ್ ಚೇಂಜ್ ಆಗಿದೆ, ಕಾಲಘಟ್ಟ ಚೇಂಜ್ ಆಗಿದೆ. ಹೌದು, ಅವ್ರ ಇನ್ಸ್ಪಿರೇಷನಿಂದನೇ ನಾನು ಇಂಡಸ್ಟ್ರಿಗೆ ಬಂದಿರೋದು ಸರ್. ನಮ್ಮ ಅಮ್ಮ ಅಪ್ಪ ಮತ್ತು ನನ್ನ ಕಸಿನ್ ಬ್ರದರ್ ಇದ್ದಾರೆ, ಬೇಬಿ ಶ್ಯಾಮಿಲಿ ಅವ್ರನ್ನ ನೋಡಿ ಅವ್ರ ಥರ ನಮ್ಮ ಗುಣ ಅಟ್ಲೀಸ್ಟ್ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಬೇಕಂತಲೇ ನನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದ್ದು ಅಂತ ಹೇಳ್ಬೋದು. ಅದಾದಮೇಲೆ ಐ ಥಿಂಕ್ ಹೀರೋಯಿನ್ ಅನ್ನೋದು ದೂರದ ಮಾತೇ ಇತ್ತು. ಯೂಶ್ವಲಿ ಒಂದಷ್ಟು ಜನ ಹೇಳ್ತಾರೆ, ಲೈಕ್ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದವರು ಸಿನಿಮಾದಲ್ಲಿ ಅಷ್ಟು ಸಕ್ಸಸ್ಫುಲ್ ಆಗಲ್ಲ ಅಂತ. ಸೊ ನಮಗೆ ನಮ್ಮ ಅಪ್ಪ ಅಮ್ಮನಿಗೆ ಇದ್ದಿದ್ದು ಇಂಟೆನ್ಷನ್ನೇ ಬೇಬಿ ಶ್ಯಾಮಿಲಿ ಥರ ಯುನೋ ಕ್ಯೂಟಾಗಿ ಒಂದು ಬೇಬಿ ಆರ್ಟಿಸ್ಟ್ ಮಾಡಬೇಕಂತಲೇ ಇದ್ದಿದ್ದು. ಅವರ ಒಂದು ಇನ್ಸ್ಪಿರೇಷನಿಂದನೇ ನನ್ನ ಈ ಫೀಲ್ಡಿಗೆ ಅಂದರೆ ಪ್ರೋತ್ಸಾಹ ಕೊಟ್ಟು ನಮ್ಮ ಅಪ್ಪ ಅಮ್ಮ ತಂದುಬಿಟ್ಟಿದ್ದಾರೆ. ಅವ್ರು ನಡ್ಕೊಂಬಂದಂಥ ದಾರಿ ಆಗಿರ್ಬೋದು ಬೇಬಿ ಶ್ಯಾಮಿಲಿ ಅವರು, ಅಂದರೆ ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಅದು. ಸೊ ಐ ಥಿಂಕ್ ಎಷ್ಟೊಂದು ಜನ ನಂತರ ಎಷ್ಟೊಂದು ಜನ ಅವರನ್ನು ನೋಡ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಿರ್ತಾರೆ. ಆ್ಯಂಡ್ ಸ್ಪೆಷಲಿ ನಾನು ಬೇಬಿ ಶ್ಯಾಮಿಲಿ ಅವ್ರನ್ನ ಯಾಕೆ ನೆನೆಸ್ಕೊಂಡೆ ಅಂದರೆ,
ಕೆಲವು ಕಲಾವಿದರು ಮಾಸ್ಟರ್ ಪೀಸ್ ಆಗಿ ಕೀಪ್ ಆನ್ ಅವರು ರಿಮೈಂಡ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಬೇಬಿ ಶ್ಯಾಮ್ಲರ್ ಆಗಿರ್ಬೋದು, ಮಾಸ್ಟರ್ ಆನಂದ್ ಅವ್ರು ಆಗಿರ್ಬೋದು, ಮಾಸ್ಟರ್ ಮಂಜುನಾಥ್, ದೊಡ್ಡವರಾದರೂ ಸಹ ಈಗಲೂ ನಾವು ಅವ್ರನ್ನ ಕರೆಯೋದು ಮಾಸ್ಟರ್ ಮಂಜುನಾಥ್ ಅಂತಾನೆ. ಈ ಥರದ ಒಂದು ಕಂಟೆಂಪ್ರರಿ ಕಾಲಘಟ್ಟದ ಮಧ್ಯನೂ ಅವ್ರನ್ನ ನೆನೆಸ್ಕೊಳ್ಳೋಂಥ ವಿಚಾರ. ಹೌದು ಹೌದು, ನನಗೂ ಅಷ್ಟೇ. ಅಂದರೆ ಇವಾಗಲೂ ಎಷ್ಟೋ ನಾವು ಅವಾಗೆಲ್ಲ ಬೇಬಿ ಮೌಲ್ಯ ಅಂತಲೇ ನನ್ನ ಹೆಸರು ಅವಾಗಿನೂ ಅಮೂಲ್ಯ ಆಗಿರಲಿಲ್ಲ. ಸೊ ಒಂದಷ್ಟು ಪಿಕ್ಚರ್ನಲ್ಲಿ ನೀವು ನೋಡಿದ್ರೆ ಲಾಲಿ ಹಾಡು ಪಿಕ್ಚರು, ಚಂದು, ಕಲ್ಲರಳಿ ಹೂವಾಗಿ, ತಿಮ್ಮ, ತಿಮ್ಮನಲ್ಲಿಲ್ಲ ಇಂಟ್ರೊಡ್ಯೂಸಿಂಗ್ ಅಂತ ಬಂದಿತ್ತು ನಾಯಕಿಯಾಗಿ. ಸೊ ಆ ಒಂದು ನಮ್ಮದು ಬೇಬಿ ಮೌಲ್ಯ ಅಂತಲೇ ಬರ್ತಾ ಇದ್ದಿದ್ದ ಅವಾಗ. ಸೊ ಭಾಳ ಒಂಥರ ಅಂದರೆ ಚೈಲ್ಡ್ ಆರ್ಟಿಸ್ಟಾಗಿ ಈಗ ನನ್ನ ಜೊತೆ ಕಿಶನ್ ಇರ್ಬೋದು, ಮಾಸ್ಟರ್ ಕಿಶನ್ ಅಂತ ಬರ್ತಾಯಿತ್ತು. ಸೊ ಆ ಥರದ್ದು ಒಂದು ಅಂದರೆ ಇವಾಗಲೂ ನಮ್ಮನ್ನು ಒಂದೊಂದು ಸತಿ ಚಂದು ಪಿಕ್ಚರಲ್ಲಿ ನೋಡಿಬಿಟ್ಟು ಏ ಇವಾಗ ತಾನೇ ಬರ್ತಾಯಿದ್ರಿ ಅಂತಂತಾರೆ. ಸೊ ಇಟ್ ಇಸ್ ಅಂದರೆ ಆ ಒಂದು ಬೇಬಿ ಮೌಲ್ಯ ಆ ಪ್ರೀತಿ ಕೊಡೋದೇ ಬೇರೆ, ಇವಾಗ ಒಂದು ಹೊಸ ಪರಿಚಯ ಅಮೂಲ್ಯ ಅಂತ ಕೊಟ್ಟಿದ್ದ ಪ್ರೀತಿನೇ ಬೇರೆ, ಆಮೇಲೆ ಬಂದಿದ್ದು ಗೋಲ್ಡನ್ ಕ್ವೀನ್ ಅಮೂಲ್ಯ ಅಂತ ಕೊಟ್ಟಿದ್ದ ಪ್ರೀತಿನೇ ಬೇರೆ. ಸೊ ಆ ಒಂದು ಮೂರನ್ನು ನೋಡಿದ್ದೀನಲ್ಲ, ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ನನ್ನ ಪುಣ್ಯ ಅಂತ ಹೇಳ್ಬೋದು. ಸ್ಪೆಷಲಿ ಸಿನಿಮಾ ಬ್ಯಾಕ್ಗ್ರೌಂಡು, ಸಿನಿಮಾ ನಂಟು ಅದೆಲ್ಲವನ್ನು ಹೊರತುಪಡಿಸಿ ಆಗಿನ ಕಾಲಘಟ್ಟದಲ್ಲೇ ನೀವು ದರ್ಶನ್ ಸರ್ ಜೊತೆ ಮಾಡ್ತೀರಿ, ಸುದೀಪ್ ಸರ್ ಜೊತೆ ಮಾಡ್ತೀರಿ, ಆ ನಂತರದ ಬೆಳವಣಿಗೆಯಲ್ಲಿ ಗಣೇಶ್ ಸರ್ ಜೊತೆ ಮಾಡ್ತೀರಿ, ಅಂದರೆ ನಿಮ್ಮ ಗ್ರಾಫಲ್ಲಿ ಎಲ್ಲ ಥರದ ಹೀರೋಗಳನ್ನು ನೀವು ಕೆಲಸ ಮಾಡಿ ಬಂದಿರಿ, ಆಮೇಲೆ ಎಲ್ಲಿ ಹೋದರೂ ನಿಮ್ಮನ್ನು ಪ್ರೀತಿಯಿಂದ ಗುರುತಿಸೋದ ಆ ಕ್ಯಾಟಗರಿನೇ ಬೇರೆ. ಈ ಥರದ ಒಂದು ರೆಸ್ಪೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಅಮೂಲ್ಯ ಹೇಗೆ ರಿಯಾಕ್ಟ್ ಮಾಡ್ತೀರಿ? ಭಾರಿ ಖುಷಿ ಸರ್. ಅಂದರೆ ಈ ಹೀರೋಸ್ ಎಲ್ಲರ ಜೊತೆ ಹೆಂಗೆ ವರ್ಕ್ ಮಾಡಿದ್ದೇನೆ, ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆನೇ ವರ್ಕ್ ಮಾಡಿದ್ದೀನಿ, ವೈಶಾಲಿ ಅಮ್ಮನ ಜೊತೆ ವರ್ಕ್ ಮಾಡಿದ್ದೀನಿ, ನಾಗಭರಣ ಅಂಕಲ್ ಜೊತೆ ವರ್ಕ್ ಮಾಡಿದ್ದೀನಿ, ಗಿರೀಶ್ ಕಾಸರಳ್ಳಿ ಅಂಕಲ್ ಜೊತೆ ವರ್ಕ್ ಮಾಡಿದ್ದೀನಿ, ನಾಗತಿಹಳ್ಳಿ ಚಂದ್ರಶೇಖರ್ ಅಂಕಲ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಐ ಥಿಂಕ್ ಅಂಥ ಒಳ್ಳೆ ಅಂದರೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡಿದಂಥ ಒಂದು ಬೇಸ್ ಇದೆ ಅಲ್ಲ, ಅಂದರೆ ನನಗೆ ಐ ಥಿಂಕ್ ಅದು ಎಲ್ಲನೂ ನನ್ನ ಮೊದಲನೇ ಪಿಕ್ಚರಲ್ಲಿ ನನಗೆ ಬಹಳ ಹೆಲ್ಪ್ ಆಯಿತು. ಅಂದರೆ ಎಸ್ ನಾರಾಯಣ್ ಸರ್ ಆಗಿರ್ಬೋದು, ಆ ಪಿಕ್ಚರಲ್ಲಿ ಅಷ್ಟರಲ್ಲಿ ಆಲ್ರೆಡಿ ನಾನೊಂದು ಒಂದು ಬೇಸ್ ಕ್ಯಾಂಪ್ ಥರ ಆಗೋಗಿತ್ತು. ಇಷ್ಟೆಲ್ಲ ಸೀರಿಯಲ್ಸು ಮತ್ತು ಸಿನಿಮಾಗಳು ಮಾಡಿ, ಅಂದರೆ ಇಷ್ಟು ನಮ್ಮ ದರ್ಶನ್ ಸರ್ ಜೊತೆ ಮಾಡಿ, ಸುದೀಪ್ ಸರ್ ಜೊತೆ ಮಾಡಿ, ವಿಷ್ಣು ಸರ್ ಜೊತೆ ಮಾಡಿ, ನನ್ನ ಫಸ್ಟ್ ಪಿಕ್ಚರ್ ವಿಷ್ಣು ಸರ್ ಜೊತೆ ಮಾಡಿರೋದು. ಸೊ ಅದೊಂದು ಬೇಸ್ ಕ್ಯಾಂಪ್ ಆಗಿತ್ತು. ಬಟ್ ಸ್ಟಿಲ್ ಚಲುವಿನ ಚಿತ್ತಾರ ಟೈಮ್ನಲ್ಲಿ ಅಷ್ಟೇ ನರ್ವಸ್ನೆಸ್ ಇತ್ತು, ಹೆಂಗಾಗುತ್ತೋ ಏನು ಮಾಡ್ತೇನೋ ಅಂತ. ಸೊ ಆ ಒಂದು ಭಯ ಇದ್ದಾಗಲೇ ಒಂದು ನಮ್ಮ ಲೈಫ್ನಲ್ಲಿ ಯಾವಾಗ ಭಯ ಬಿಟ್ಟು ನಾವು ಒಂಥರ ಓಕೆ ನಾನೇನು ಮಾಡಿದ್ರು ಇದಾಗುತ್ತೆ ಅಂತ ಅಂದ್ಕೊಳ್ತೀವಿ, ಆವಾಗೆಲ್ಲೋ ಒಂದು ಕಡೆ ನಮಗೆ ಅಂಥ ಯಶಸ್ಸು ಸಿಗಲ್ಲ. ನಾನು ಇಡೀ ಜೀವನ ಪೂರ್ತಿ ನಾನು ಎಷ್ಟು ಕಷ್ಟಪಡ್ತೀನೋ, ಲಕ್ಕಿದ್ಯೋ ಬಿಟ್ಟು ಗೊತ್ತಿಲ್ಲ, ಅಷ್ಟೇ ಭಯದಿಂದ ಭಕ್ತಿಯಿಂದ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಅಲ್ಲ, ಚಲುವಿನ ಚಿತ್ತಾರ ಅಂತ ನೆನೆಸ್ಕೋತಾ ಇರಲಿಲ್ಲ, ನೀವು ನೆನೆಸಿದ್ರಿ. ಚಲುವಿನ ಚಿತ್ತಾರ ಬಂದ ನಂತರದ ಸಮಯದಲ್ಲಿದ್ದಂಥ ಹುಡುಗರು, ಅಂದರೆ ಆ ವಯಸ್ಸಿನ ಹುಡುಗರು, ಇವತ್ತಿಗೂ ಆ ಸಿನಿಮಾನ ಡಿವಿಡಿಲಿ ಇಟ್ಕೊಂಡು ನೋಡ್ತಾರಂತೆ. ಆ ಥರದ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ ಸಿನಿಮಾ ಅದು. ಹೌದು, ನಮಗೆ ಅರ್ಥ ಆಗ್ತಾ ಇರಲಿಲ್ಲ, ನಮ್ಗೆ ಅವಾಗ ಸಿನಿಮಾ ಅಂದರೆ ಏನೂ ಗೊತ್ತಿರಲಿಲ್ಲ, ಅಭಿಮಾನಿಗಳಂದರೆ ಏನೂ ಗೊತ್ತಿರಲಿಲ್ಲ, ಫ್ಯಾನ್ಸ್ ಅಂತ ಏನೂ ಗೊತ್ತಿರಲಿಲ್ಲ. ಅಲ್ಲೆಲ್ಲೋ ಬೀದರ್ನಲ್ಲಿ ನನಗೆ ಅಂತ ಫೋಟೋಶಾಪ್ ಓಪನ್ ಆಗಿದೆ ಅಂತ ನಾವು ಚಾನೆಲ್ ಮೂಲಕ ನೋಡ್ತಾ ಇದ್ದಿದ್ದು. ನಮ್ಗೆ ಏನೂ ಅರ್ಥ ಆಗ್ತಿಲ್ಲ, ಯಾಕೆ ಇಷ್ಟೊಂದು ಪ್ರೀತಿಸ್ತಾ ಇದ್ದಾರೆ, ಯಾಕೆ ಇಷ್ಟು ನನ್ನ ಕೈ ಅಚ್ಚೆ ಹಾಕೊಂಡು ಸ್ಕೂಲಿಗೆಲ್ಲ ಬರೋರು. ಸೊ ಐ ಥಿಂಕ್ ಅವಾಗ ಗೊತ್ತೇ ಆಗ್ತಾ ಇರಲಿಲ್ಲ ಏನಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ನೆನೆಸ್ಕೊಂಡ್ರೆ ಅವರು ಕೊಟ್ಟದಂಥ ಜಾಗ ಇದೆಯಲ್ಲ, ಒಂದು ಆಟೋನಲ್ಲಿ ಅವರು ನನ್ನ ಫ್ರೆಂಡ್ಸ್ ಹೇಳೋದು, ಆಟೋದಲ್ಲಿ ಹೋದಾಗ ನಾನು ನಿನ್ನ ಫೋಟೋ ಹಾಕ್ಕೊಂಡಿದ್ರು ನಾನು ನೋಡಿದೆ ಕಾಣೆ ಅಂತ ಹೇಳೋದು, ಅದೆಲ್ಲ ಭಾಳ ಒಂದು ಖುಷಿಯಾಗುತ್ತೆ. ಅಂದರೆ ಓಕೆ, ನನ್ನ ಇಷ್ಟು ಪ್ರೀತಿಸಿದಾರಲ್ಲ, ಅಂದರೆ ಯಾರೋ ಒಬ್ಬ ನಮ್ಮ ಮನೆಯವ್ರನ್ನ ನಾವು ಪ್ರೀತಿಸೋದು ಓಕೆ, ಯಾರೋ ಒಬ್ಬರನ್ನ ಒಂದು ಪಿಕ್ಚರ್ ನೋಡಿ ಅಷ್ಟು ಪ್ರೀತಿ ಕೊಡೋದಿಲ್ಲ, ದಟ್ ಈಸ್ ಸೆಲ್ಫ್ಲೆಸ್. ಅಂಥ ಒಂದು ಪ್ರೀತಿನ ನಾನು ಗಳಿಸಿರೋ ನಂದೇ ಅದೃಷ್ಟ ಅನಿಸುತ್ತೆ. ಫೈನಲ್ ಕ್ವೆಶನ್, ಕಾಟೇರಾದ ಸಕ್ಸಸ್ ಮೀಟಲ್ಲಿ ನೋಡಿದ್ವಿ, ಅಂದರೆ ದರ್ಶನ್ ಸರ್ ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲರೂ ಗೌರವಿಸ್ತಾರೆ, ಬಟ್ ನಿಮ್ಮ ಜೊತೆಗಿನ ಅದು ಆ ಎಮೋಷ್ನಲ್ ಬಾಂಡಿಂಗ್ನ ಇಡೀ ಕರ್ನಾಟಕ ಅವತ್ತು ಅಷ್ಟೇ ಎಮೋಷ್ನಲ್ ಆಗಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಆ ಒಂದು ಪಾಯಿಂಟನ್ನು. ದರ್ಶನ್ ಸರ್, ನಾನು ಇಲ್ಲಿ ಸರ್ ಸರ್ ಅಂತೀನಿ, ನಾನು ಎಲ್ಲರು ಸಿಕ್ಕಿದಾಗ ಅಂಕಲ್ ಅಂತ ಕರಿತೀನಿ, ಬಟ್ ಇಲ್ಲಿ ದರ್ಶನ್ ಸರ್ ಹೀ ಹ್ಯಾಸ್ ಅ ಡಿಫ್ ಅಂದರೆ ಅವತ್ತು ಅದೇ ಹೇಳ್ತಾಯಿದ್ರು, ಅಲ್ಲಿ ಕಾಟೇರ ಪಿಕ್ಚರಲ್ಲಿ ಒಂದು ಪುಟ್ಟ ಹುಡುಗಿ ಬರುತ್ತೆ, ಹೀರೋಯಿನ್ ಕ್ಯಾರೆಕ್ಟರ್ದು ಒಂದು ಫ್ಲ್ಯಾಶ್ ಬ್ಯಾಕ್ ಬರುತ್ತೆ, ನೋಡು ಹಿಂಗಿದ್ದವರು ಎಲ್ಲ ಇವಾಗ ನೋಡು ಮದುವೆ. ನನಗೆ ಇವತ್ತಿಗೂ ಮೊನ್ನೆ ಸಹ ಅವ್ರು ನನ್ನ ಮಕ್ಳಿಗೆ ನಾನು ಊಟ ಮಾಡಿಸ್ತಾ ಇದ್ರೆ ನನ್ನ ಮಕ್ಳನ್ನ ಇಬ್ಬರನ್ನ ಇಟ್ಕೊಂಡು ಈ ಕಡೆ ಬರ್ತಾ ಇದ್ರೆ ನಿನಗಾ ಮಕ್ಕಳು, ನಿನಗಿಬ್ಬರು ಮಕ್ಕಳು ಅಂತ ಹೇಳೋಕ್ಕಾಗಲ್ಲ, ನೀನು ದಯವಿಟ್ಟು ಇಟ್ಕೊಂಡು ಬಂದರೆ ನನಗೆ ನೋಡೋಕ್ಕೆ ಸಹ ನನಗೆ ನೋಡ್ತಾ ಇದ್ರೆ ಹಂಗೆ ನೋಡ್ಕೊಂಡು ಕೂತಿರ್ತಾರೆ, ನಿನಗಿಬ್ಬರು ಮಕ್ಕಳು ಅಂತ ಹೇಳೋಕ್ಕಾಗಲ್ಲ, ನಿಂಗೆ ಇಬ್ಬರು ಮಕ್ಕಳು ಅಂದರೆ ಅವರು ಚಿಕ್ಕ
ಯಾಕೆ ಹುಡುಗಿಯಿಂದ ನೋಡಿರ್ತಾರಲ್ವಾ. ಆಮೇಲೆ ನನ್ನ ಮಗ ಆದವನ್ನ ನೋಡ್ಬಿಟ್ಟಿರ್ತಾನೆ, ಇವ್ನು ನಿನ್ನ ಥರನೇ ಇದ್ದಾನೆ ಅಂತ ಮೊನ್ನೆ ಹೇಳ್ತಾ ಇದ್ರು. ಅಂದರೆ ಆ ಟೈಮಿಂದ ನೋಡ್ಕೊಂಬಂದಿರೋದು ನಮ್ಮದೇ ಒಂದು ಬೇರೆ ಬಾಂಡಿಂಗ್ ಇರುತ್ತೆ. ಆ್ಯಂಡ್ ಹೀ ಈಸ್ ವೆರಿ ಪ್ರೊಟೆಕ್ಟಿವ್. ದರ್ಶನ್ ಸರ್ ಹೆಂಗೆ ಅಂದರೆ ಈಸ್ ವೆರಿ ಪ್ರೊಟೆಕ್ಟಿವ್. ಇವಾಗ ಎಲ್ಲೇ ಹೋಗಲಿ ಅವಾಗಿಂದನೂ ಅಷ್ಟೇ, ಇವಾಗ ಅಂತಲ್ಲ ಅವಾಗಿಂದನೂ ಅಷ್ಟೇ, ನಮ್ಮ ಅಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರು ಹಿಂಗೆ ಲೈಕ್ ಏನು ಹಿಂಗೆ ಕರ್ಕೊಂಡು ಹೋಗಿ, ನೀವು ಯಾವಾಗಲೂ ಅವಳ ಹಿಂದೆನೇ ಇರಬೇಕು, ನೀವು ಯಾವಾಗಲೂ ಅವಳ ಜೊತೆಗೆ ಇರಬೇಕು, ಸಿನಿಮಾ ಶೂಟಿಂಗ್ ಬಂದ್ರೂ ನೀವು ಅವಳನ್ನ ಜೊತೆಗೇ ಕಾಪಾಡಬೇಕು ನೀವು ಅಂತ. ನನಗಿಂತ ಹೆಚ್ಚಾಗಿ ಅವಾಗೆಲ್ಲ ದರ್ಶನ್ ಸರ್ ಜೊತೆ ನಮ್ಮ ಅಮ್ಮನೇ ಕ್ಲೋಸು. ನೀವು ಹೀರೋಯಿನ್ ಆಗಿ ಮತ್ತಷ್ಟು ಸುಮಾರು ಸಿನಿಮಾಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ದರ್ಶನ್ ಸರ್ಗೆ ತಂಗಿ ಪಾತ್ರಕ್ಕೆ ನಿಮ್ಮನ್ನು ಕರೆ ಮಾಡ್ತೀರಾ? ಅಯ್ಯೋ ಡೆಫಿನೆಟ್ಲಿ ಡೆಫಿನೆಟ್ಲಿ ಖಂಡಿತ. ಆ್ಯಕ್ಚುಲಿ ಒಂದು ಸಬ್ಜೆಕ್ಟ್ ಹಾಗೆ ಕೇಳಿ ಆಮೇಲೆ ಅದು ಬರಲಿಲ್ಲ, ಅಪ್ಡೇಟ್ ಏನೂ ಇರಲಿಲ್ಲ ಅದ್ರ ಬಗ್ಗೆ. ಬಟ್ ಡೆಫಿನೆಟ್ಲಿ ಅಯ್ಯೋ ಐ ವುಡ್ ಲವ್ ಟು. ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆ ಅಮೂಲ್ಯ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ರವಿ ಕನ್ನಡ ಪಿಕ್ಚರ್.